ಇತ್ತ ಶಿಗ್ಗಾವಿ ಉಪಚುನಾವಣೆ ಕದನದಲ್ಲಿ ಭಾರಿ ಹೈಡ್ರಾಮಾ ನೋಡೋದಕ್ಕೆ ಸಿಗ್ತಾ ಇದೆ. ಬೊಮ್ಮಾಯಿ ಅವರ ಆಪ್ತನ ಮನೆಗೆ ಕೆಆರ್ಎಸ್ ಪಕ್ಷದಿಂದ ಮುತ್ತಿಗೆ ಹಾಕಲಾಗಿದೆ. ಕೆಆರ್ಎಸ್ ಪಕ್ಷದ ನಾಯಕರು ಇವತ್ತು ಬೊಮ್ಮಾಯಿ ಆಪ್ತನ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಅದು ಕೂಡ ಕೊನೆಯ ದಿನ ಉಳಿದುಕೊಂಡಿತ್ತು ಚುನಾವಣೆ ಪ್ರಚಾರಕ್ಕೆ. ಈ ನಡುವೆ ಬೊಮ್ಮಾಯಿ ಅವರ ಆಪ್ತನ ಮನೆಗೆ ಕೆಆರ್ಎಸ್ ಪಕ್ಷದ ನಾಯಕರು ಮುತ್ತಿಗೆ ಹಾಕಿದ್ದಾರೆ. ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಹಂಚಿಕೆ ಮಾಡೋದಕ್ಕೆ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಆಪ್ತನ ಮನೆಯಲ್ಲಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಚಾರ ಯಾವಾಗ ಕೇಳಬಂತು? ಕೆಆರ್ಎಸ್ ಪಕ್ಷದ ನಾಯಕರು ಬೊಮ್ಮಾಯಿ ಅವರ ಆಪ್ತನ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ಇರುವಂತಹ ಬೊಮ್ಮಾಯಿ ಅವರ ಆಪ್ತನ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸುಭಾಷ್ ಗಡ್ಡೆಪ್ಪ ಗೌಡರ್ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಸುಭಾಷ್ ಗಡ್ಡೆಪ್ಪ ಗೌಡರ್ ಅವರು ಚುನಾವಣೆಯಲ್ಲಿ ಹಂಚಿಕೆ ಮಾಡೋದಕ್ಕೆ ಅಂತ ಹಣ ತಂದಿಟ್ಟಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಬೊಮ್ಮಾಯಿ ಆಪ್ತರು ಹಲ್ಲೆ ಮಾಡಿರುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಸವಣೂರು ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಕೂಡ ಮನೆ ಮಾಡಿರುವಂಥದ್ದು. ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಕೂಡ ಪಟ್ಟರು. ಚುನಾವಣಾ ಅಕ್ರಮಗಳನ್ನ ಮಾಡಿ ಗೆಲ್ತಾ ಬರ್ತಾ ಇದಾರೆ. ಇಂಥವ್ರು ನಿಜಕ್ಕೂ ಇವತ್ತು ಪ್ರಾಮಾಣಿಕ ರಾಜಕಾರಣ ಮಾಡೋರಿಗೆ ಒಂದು ಹಾಗಾಗಿ ನಾವು ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲಿ ರೊಕ್ಕವನ್ನ ನಮ್ಮ ಪಕ್ಷ ನೋಡಿದ್ದಾರೆ. ಕಾರಲ್ಲಿ ಕಂತೆ ಕಂತೆ ರೊಕ್ಕವನ್ನ ಈ ಮನೆಗೆ ಇಳಿಸ್ತಾ ಇರೋದನ್ನ ನೋಡಿದ್ದಾರೆ. ರೊಕ್ಕ ತೆಗೆದುಕೊಂಡು ಹೋಗಿದ್ದಾರೆ. ಅವ್ರದ್ದು ರೊಕ್ಕ ಇಲ್ಲ, ಅವ್ರು ಅಕ್ರಮ ಮಾಡಿಲ್ಲ ಅಂತ ಅಂದ್ರೆ ಯಾಕೆ ಎದುರ್ಕೋಬೇಕಾಗಿತ್ತು? ಅವ್ರು ಯಾಕೆ ಎದುರ್ಕೋಬೇಕು? ಯಾಕೆ ಹೊಡಿಬೇಕು ನಮ್ಮವ್ರ ಮೇಲೆ? ನಮ್ಮವ್ರ ಕಾಲ ಯಾಕೆ ಮುರಿಬೇಕು? ನಮ್ಮವ್ರ ಕಣ್ಣಿಗೆ ಯಾಕೆ ಹೊಡಿಬೇಕು? ನಮ್ಮವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಏನಿದೆ? ನಾವು ನಿರ್ಲಕ್ಷ್ಯಕಾರಿಗಳು, ನಾವು ಒಂದು ಶಾಂತಿ ಸಂಯಮದಿಂದ ಹೋರಾಟವನ್ನು ಮಾಡ್ತಾ ಇರುವಂತವ್ರು ಯಾಕೆ ನಮ್ಮ ನಮ್ಮಂತವ್ರು ಕಾಲ ಯಾಕೆ ಮುರಿಬೇಕಿತ್ತು? ನಮ್ಮ ಸೈನಿಕರ ಕಾಲು ಮುಟ್ಟಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಸವಣೂರು ಪಟ್ಟಣ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಆಪ್ತನ ಮನೆ ಮೇಲೆ
ಕೆಆರ್ಎಸ್ ಪಕ್ಷದ ಮುಖಂಡರು ಇವತ್ತು ದಾಳಿ ಮಾಡಿದ್ರು, ಒಂದು ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಆಯಿತು. ಏನ್ ನಡೀತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಸಿಗ್ಗಾಮಿ ಉಪಕದನಕ್ಕೆ ಇಂದು ಬಹಿರಂಗ ಪ್ರಚಾರಕ್ಕೆ ಒಂದು ದಿನ ಮಾತ್ರ ಬಾಕಿ ಇದೆ. ಬಾಕಿ ಅಂದ್ರೆ ಅದು 5 ಗಂಟೆವರೆಗೆ ಮಾತ್ರ. ಈಗಿರುವಾಗ ನಿನ್ನೆ ಸಾಯಂಕಾಲ ಇಲ್ಲಿ ಅಂತ ಅಂದ್ರೆ ಮಧ್ಯ 11 ಗಂಟೆ ಸುಮಾರಿಗೆ ಒಂದು ಇಲ್ಲಿ ದೊಡ್ಡದಂತ ಒಂದು ಹೈ ಡ್ರಾಮಾ ಹಾವೇರಿ ಜಿಲ್ಲೆಯ ಸಿಗ್ಗಾಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಿರುವಂತಹ ಏನು ಸಿಗ್ಗಾಂ ಸೌನರ್ ಅಂತ ಕರಿತೀವಿ, ಇದೇ ಒಂದು ಸೌನರ್ ಪಟ್ಟಣದಲ್ಲಿ ಒಂದು ದೊಡ್ಡದಂತ ಒಂದು ಹೈ ಡ್ರಾಮಾ ಇಲ್ಲಿ ಸೃಷ್ಟಿಯಾಯಿತು. ಬೊಮ್ಮಾಯಿ ಆಪ್ತರ ಮೇಲೆ ಚುನಾವಣೆಗೆ ಹಂಚಲು ಹಣ ಸಂಗ್ರಹವಾಗಿದೆ ಎಂದು ಇಲ್ಲಿ ಅಂದರೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಏನು ಆ ಅಭ್ಯರ್ಥಿ ಅಂದ್ರೆ ಕೃಷ್ಣ ಶೆಟ್ಟಿ ಸೇರಿದಂತೆ ಅನೇಕರು ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಪ್ರತಿಭಟನೆ ಬಿಸಿಯನ್ನ ಇಲ್ಲಿ ಮುಟ್ಟಿಸಿದ್ರು. ಒಂದೇ ಒಂದು ಏನು ಅಂತಂದ್ರೆ ಬೊಮ್ಮಾಯಿ ಆಪ್ತ ಸುಭಾಷ್ ಗೋ ಏನು ಗಡ್ಡಪ್ಪಗೌಡರು ಹೇಳಿದ್ರೆ ಇವರ ಮನೆಗೆ ಇಲ್ಲಿ ಅಂದ್ರೆ ಮುತ್ತಿಗೆ ಹಾಕಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಇವರ ಮನೆಯಲ್ಲಿ ಚುನಾವಣೆ ಹಂಚಲಿಕ್ಕೆ ಇಲ್ಲಿ ಅಂದ್ರೆ ದುಡ್ಡನ್ನ ಇಟ್ಟಿದ್ದಾರೆ. ಈ ದುಡ್ಡನ್ನ ಇಲ್ಲಿ ಅಂದ್ರೆ ನೀವು ಅಂದ್ರೆ ಚುನಾವಣಾ ಆಯೋಗ ಇವರ ಮನೆಯಲ್ಲಿ ದಾಳಿ ಮಾಡಬೇಕು, ತಪಾಸಣೆ ಮಾಡಬೇಕು, ಅಂದಾಗ ಮಾತ್ರ ಇಲ್ಲಿ ಅಂದ್ರೆ ಇವರ ಮನೆಯಲ್ಲಿ ಎಷ್ಟು ದುಡ್ಡಿದೆ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗಿಂತ ಮುಂಚೆ ಇಲ್ಲಿ ಅಂತಂದ್ರೆ ಇನ್ನೊಂದು ಅವರ ಆಗ್ರಹವಾಗಿತ್ತು. ಇಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಬೊಮ್ಮಾಯಿ ಆಪ್ತರು ಇಲ್ಲಿ ಅಂದ್ರೆ ಬೊಮ್ಮಾಯಿ ಕಾರ್ಯಕರ್ತರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರೆ, ಹೀಗಾಗಿ ನಾವು ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನೋ ಮಾತನ ಹೇಳಿದ್ರು. ಇದೇ ರೀತಿಯಾಗಿ ಒಂದ್ ಕಡೆ ಅಂದ್ರೆ ಆ ಸೌನೂರು ಏನು ಪಟ್ಟಣ ಇದೆ, ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಪೊಲೀಸರು ದೊಡ್ಡದಂತ ಒಂದು ಹರಸಾಹಸವನ್ನ ಪಟ್ಟರು. ಮತ್ತೆ ಆ ಪ್ರತಿಭಟನೆಯನ್ನು ಸುಭಾಷ್ ಏನು ಗಡ್ಡಪ್ಪಗೌಡರ ಅವ್ರ ಮನೆಯಿಂದ ಇಲ್ಲಿ ಅಂದ್ರೆ ಸೌನೂರು ಪೊಲೀಸ್ ಠಾಣೆಗೆ ಶಿಫ್ಟ್ ಆಯಿತು. ಆ ಸೌನೂರು ಪೊಲೀಸ್ ಠಾಣೆಯ ಮುಂದೂಡು ಸಹ ಇಲ್ಲಿ ಅಂದ್ರೆ ಕೆಆರ್ಎಸ್ ಕಾರ್ಯಕರ್ತರು ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡಿ ಒಂದು ಬಿಸಿಯನ್ನ ಮುಟ್ಟಿಸಿದ್ರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಯಲ್ಲಿ ಬೇಕಾಬಿಟ್ಟಿಯಾಗಿ ಹಣ ಹಂಚಿದರೆ ಚುನಾವಣೆ ಆಯೋಗ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಇಲ್ಲಿ ಬೊಮ್ಮಾಯಿ ಅವರು ಚುನಾವಣೆ ಮೇಲೆ ಇಲ್ಲಿ ಅಂದ್ರೆ ಈ ಒಂದು ಚುನಾವಣೆ ಮೇಲೆ ಹಣದ ಮೇಲೆ ಮಾಡ್ತಾರೆ. ಹೀಗಾಗಿ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾದ್ರು ಅವರ ಅಭಿವೃದ್ಧಿ ಇಲ್ಲಿದ್ರೆ ಶೂನ್ಯ. ಹೀಗಾಗಿ ಅವರು ಅಂತಂದ್ರೆ ದುಡ್ಡಿನ ಮೇಲೆ ಚುನಾವಣೆ ಮಾಡಿದ್ರೆ ಇದಕ್ಕೆ ನಿಯಂತ್ರಣ ಹಾಕ್ಬೇಕು. ಈ ರೀತಿಯ ದುಡ್ಡನ್ನ ಇಲ್ಲಿ ಅಂತಂದ್ರೆ ಹಂಚದ ಇದ್ರು ಚುನಾವಣೆ ಆಯೋಗ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡಿದ್ರು. ಇದೇ ಒಂದು ಸಮಯದಲ್ಲಿ ಏನು ಚುನಾವಣಾ ಅಧಿಕಾರಿಗಳಿದ್ರೆ ಅವರ ಒಂದು ಮನೆ ಮೇಲೆ ದಾಳಿ ಮಾಡಿದ್ರು. ಆ ದಾಳಿ ಮಾಡಿದಾಗ ಇಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಏನು ಸಿಕ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಇನ್ನು ಚುನಾವಣಾ ಅಧಿಕಾರಿಗಳು ಬಹಿರಂಗ ಪಡಿಸಿಲ್ಲ. ಅವರು ಬಹಿರಂಗಪಡಿಸಿದಾಗ ಸುಭಾಸರ ಮನೆಯಲ್ಲಿ ಎಷ್ಟಿತ್ತು, ಹಣ ಇತ್ತ ಅಥವಾ ಇಲ್ಲ, ಮತ್ತು ಇವರ ಒಂದು ಪ್ರತಿಭಟನೆ ಉದ್ದೇಶ ಏನು, ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ ಏನು, ಯಾಕಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪ್ರತಿ ಸ್ಥಳದಲ್ಲಿ ಒಂದು ಬಿಗುವಿನ ವಾತಾವರಣ ಸೃಷ್ಟಿ ಆಗುತ್ತೆ ಅಂದ್ರೆ ಇವರಿಗೆ ಅಧಿಕೃತವಾಗಿ ಎಷ್ಟು ಮಾಹಿತಿ ಇದೆ? ಯಾಕಂದ್ರೆ ಸುಖಾಸುಮ್ಮನೆ ಯಾರು ಸಹ ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡೋದಿಲ್ಲ. ಆದ್ರೆ ಕೆಆರ್ಎಸ್ ಕಾರ್ಯಕರ್ತರು ಏನಾದ್ರು ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡಿದ ಉದ್ದೇಶ ಅಂತಂದ್ರೆ ಇಲ್ಲಿ ಆಪ್ತನ ಮನೆಯಲ್ಲಿ ದುಡ್ಡು ಇತ್ತು ಅಂತೇಳಿ. ಹೀಗಾಗಿ ಅವರ ಮನೆಯಲ್ಲಿ ಎಷ್ಟು ದುಡ್ಡು ಇತ್ತು, ಹೇಗೆಲ್ಲ ಈಗಾಗಲೇ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳು ಬಹಿರಂಗಪಡಿಸಬೇಕಾಗಿದೆ. ಮತ್ತು ಈ ಸಂಪುಟಂಗೆ ಈಗಾಗಲೇ ಚುನಾವಣೆಗೆ ಇನ್ನು 2 ದಿನಗಳ ಮಾತ್ರ ಇಲ್ಲಿ ಅಂದ್ರೆ ಬಾಕಿ ಇದೆ. ಬಾಕಿ ಇರುವಾಗ ಇಲ್ಲಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಯಾರು ದುಡ್ಡು ಅಂದ್ರೆ ಅವ್ರ ಮೇಲೆ ನಿಯಂತ್ರಣ ಹಾಕ್ಬೇಕು, ಇಲ್ಲಿ ದಾಳಿ ಮಾಡಬೇಕು, ಹಣವನ್ನ ವಶಕ್ಕೆ ಪಡಬೇಕು ಅನ್ನೋದು ಕೆಆರ್ಎಸ್ ಕಾರ್ಯಕರ್ತರ ಒಂದು ಆಗ್ರಹವಾಗಿತ್ತು. ಸಂತೋಷ್, ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ನಮಗೆ ಜನ ರಕ್ಷಣೆ ಕೊಡ್ತಾರೆ ಶಿಗ್ಗಾವಿ ಸೌನೂರ್ ಜನ. ಏನ್ ಮಾಡಿ